ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಇವತ್ತು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಅವರು ತಮ್ಮ ಎಪ್ಪತ್ತ ಎರಡನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಮೋದಿ ಅವರು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತರಂದು ಗುಜರಾತ್ನ ಮೇನ್ಸಾನ ಜಿಲ್ಲೆಯ ವಡ್ನಗರದಲ್ಲಿ ಜನಿಸಿದರು ಪ್ರಧಾನಮಂತ್ರಿ ಮೋದಿ ಅವರ ಹುಟ್ಟುಹಬ್ಬದಂದು ದೇಶದಲ್ಲಿ ಹಲವಾರು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲಾಗುತ್ತೆ ಈ ಬಾರಿಯೂ ಮೋದಿ ತಮ್ಮ ಹುಟ್ಟುಹಬ್ಬದಂದು ಮಧ್ಯಪ್ರದೇಶಕ್ಕೆ ಹೋಗಲಿದ್ದಾರೆ ಕಾರಣ ನಬಿಬಿಯಾದಿಂದ ತರಲಾದ ಎಂಟು ಚಿರತೆಗಳನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡಲಾಗುತ್ತೆ ನಮ್ಮ ದೇಶದ ಕೊನೆಯ ಚಿರತೆ ಸಾವಿರದ ಒಂಬೈನೂರ ಎಂಟರಲ್ಲಿ ಸತ್ತಿತ್ತು ನಂತರ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಚಿರತೆಗಳು ದೇಶದಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗಿತ್ತು ಮತ್ತೆ ಈಗ ಮೋದಿ ಇವುಗಳನ್ನು ಮರಳಿ ದೇಶಕ್ಕೆ ತರುತ್ತಿದ್ದಾರೆ ಈ ನಡುವೆ ದೇಶದ ಪ್ರತಿಯೊಬ್ಬರಿಗೂ ಕೂಡ ಮೋದಿಯವರ ವೈಯಕ್ತಿಕ ಜೀವನದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವ ಆಸೆ ಇದೆ ಆದರೆ ಮೋದಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಈವರೆಗೆ ಎಷ್ಟು ಆಸ್ತಿ ಸಂಪಾದಿಸಿದ್ದಾರೆ ಎಂಬುದು ಚರ್ಚೆಗೆ ಗ್ರಾಸವಾಗಿದೆ ಈಗ ಅವರ ಸ್ಥಿರ ಮತ್ತು ಚರ ಆಸ್ತಿಗಳ ಬಗ್ಗೆ ವಿವರವನ್ನು ನಾನು ನಿಮಗೆ ನೀಡ್ತೀನಿ ಅದಕ್ಕೂ ಮುಂಚೆ ಎ ಟು ಝಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ವಿಶ್ವದ ಟಾಪ್ ಪವರ್ಫುಲ್ ನಾಯಕರಲ್ಲಿ ಒಬ್ಬರಾದ ಮೋದಿಯವರ ಆಸ್ತಿ ಎಷ್ಟು ಅಂತ ಗೊತ್ತಾದರೆ ಶಾಕ್ ಆಗಲೇಬೇಕು ಸದ್ಯ ಮೋದಿ ಬಳಿ ಯಾವುದೇ ಸ್ಥಿರಾಸ್ತಿ ಇಲ್ಲ ಕೆಲವು ಸಮಯದ ಹಿಂದೆ ಅವರು ತಮ್ಮ ತವರು ರಾಜ್ಯವಾದ ಗುಜರಾತ್ನಲ್ಲಿ ವಸತಿ ಫ್ಲಾಟ್ನಲ್ಲಿ ತಮ್ಮ ಪಾಲಿನ ಭೂಮಿಯನ್ನು ದಾನ ಮಾಡಿದರು ಹಾಗಾಗಿ ಈಗ ಮೋದಿಗೆ ಯಾವುದೇ ಸ್ಥಿರಾಸ್ತಿ ಇಲ್ಲ ಇನ್ನು ಪ್ರಧಾನಮಂತ್ರಿ ಮೋದಿಯವರ ಚರಾಸ್ತಿ ನೋಡೋದಾದರೆ ಎರಡು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಇವುಗಳಲ್ಲಿ ಹೆಚ್ಚಿನವು ಬ್ಯಾಂಕ್ ಠೇವಣಿಗಳಿವೆ ಆದರೆ ಕಳೆದ ತಿಂಗಳು ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಅಂದರೆ ಪಿ ಎಮ್ ಒ ಪ್ರಕಟಣೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಪ್ಪತ್ತಾರು ಲಕ್ಷ ರೂಪಾಯಿಗಳಷ್ಟು ಆಸ್ತಿ ಹೆಚ್ಚಿದೆ ಅಂದರೆ ಅವರ ಸಂಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಒಂದು ಕೋಟಿಯ ತೊಂಬತ್ತೇಳು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ಎರಡರ ವೇಳೆಗೆ ಎರಡು ಕೋಟಿಯ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಐನೂರ ನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನು ಸದ್ಯಕ್ಕೆ ಯಾವುದೇ ಸ್ಥಿರಾಸ್ತಿ ಹೊಂದಿಲ್ಲ ಎಂದು ಮೋದಿ ಸ್ಥಿರಾಸ್ತಿ ವಿಭಾಗದಲ್ಲಿ ನಿಲ್ಲೆಂದು ಘೋಷಿಸಿದ್ದಾರೆ ಇನ್ನು ಮೋದಿ ಸ್ಥಿರಾಸ್ತಿ ಸರ್ವೆ ನಂಬರ್ ನಾನೂರ ಒಂದು ಬಾರಿಗೆ ಇತರ ಮೂವರ ಜಂಟಿ ಮಾಲೀಕರೊಂದಿಗೆ ಇತ್ತು ಇವರೆಲ್ಲರಿಗೂ ಕೂಡ ಆಸ್ತಿಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಸಮಾನ ಪಾಲು ಕೂಡ ಇದೆ ಆದರೆ ಈಗ ಮೋದಿ ಆ ಆಸ್ತಿಯಲ್ಲಿ ತಮ್ಮ ಪಾಲಿನ ದೇಣಿಗೆ ನೀಡಿದ್ದಾರೆ ಈ ಸ್ಥಿರಾಸ್ತಿಯ ಮಾರುಕಟ್ಟೆ ಮೌಲ್ಯ ಒಂದು ಪಾಯಿಂಟ್ ಹತ್ತು ಕೋಟಿ ಎರಡು ಸಾವಿರದ ಎರಡರಲ್ಲಿ ಈ ವಸತಿ ಆಸ್ತಿಯನ್ನು ಖರೀದಿಸಿರುವುದಾಗಿ ಮೋದಿ ಕಳೆದ ವರ್ಷ ಘೋಷಿಸಿದ್ದಾರೆ ಇನ್ನು ಇತ್ತೀಚಿನ ಚರಾಸ್ತಿ ವಿಶ್ಲೇಷಣೆಯ ಪ್ರಕಾರ ಮೋದಿಯವರ ಕೈ ನಗದು ಮೂವತ್ತಾರು ಸಾವಿರದ ಒಂಬೈನೂರು ರೂಪಾಯಿನಿಂದ ಮೂವತ್ತೈದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಇಳಿದಿದೆ ಮೋದಿ ರಾಷ್ಟ್ರೀಯ ಎಂಟು ಪಾಯಿಂಟ್ ಒಂಬತ್ತು ಲಕ್ಷಗಳನ್ನು ಪ್ರಮಾಣಪತ್ರದಲ್ಲಿ ಹೂಡಿಕೆ ಮಾಡಲಾಗಿದೆ ಜೀವ ವಿಮಾ ಪಾಲಿಸಿಯಲ್ಲಿ ಒಂದು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ಐವತ್ತೇಳು ಪ್ರೀಮಿಯಂ ಜಮಾ ಮಾಡಲಾಗಿದೆ ಅವರು ಎಲ್ ಎನ್ ಟಿ ಮೂಲಸೌಕರ್ಯ ಬಾಂಡ್ಗಳ ರೂಪದಲ್ಲಿ ಹೂಡಿಕೆಗಳನ್ನು ಹೊಂದಿದ್ದಾರೆ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಮೋದಿ ಇವುಗಳನ್ನು ಇಪ್ಪತ್ತು ಸಾವಿರಕ್ಕೆ ಖರೀದಿಸಿದ್ರು ಇನ್ನು ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಮೌಲ್ಯದ ನಾಲ್ಕು ಚಿನ್ನದ ಉಂಗುರಗಳನ್ನು ಹೊಂದಿದ್ದಾರೆ ಎಂದು ಮೋದಿ ಈ ಹಿಂದೆ ಘೋಷಣೆಯನ್ನು ಮಾಡಿದ್ದಾರೆ ಧನ್ಯವಾದ